ವೆಲ್ಕಮ್ ಟು ಕನ್ನಡ ರೆಪೊಸಿಟರಿ ಆಫ್ ನಾಲೆಜ್. ಸ್ನೇಹಿತರೆ, ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಾ ಎಂದು ಕಮೆಂಟ್ ಬಾಕ್ಸಿನ ಮೂಲಕ ತಿಳಿಸಿ. ಹಾಗೆಯೇ ನೀವು ನಮ್ಮ ಚಾನಲನ್ನು ಮೊದಲು ನೋಡುವುದಾದರೆ ಚಾನಲ್ನ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಪ್ರಶ್ನೆ ಒಂದು, ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನ ಯಾವ ನಗರದಲ್ಲಿದೆ? ಆಪ್ಷನ್ ಎ ಅರುಣಾಚಲ ಪ್ರದೇಶ, ಬಿ ಹಿಮಾಚಲ ಪ್ರದೇಶ, ಸಿ ಪಂಜಾಬ್, ಡಿ ತ್ರಿಪುರ. ಉತ್ತರ ಬಿ ಹಿಮಾಚಲ ಪ್ರದೇಶ. ಪ್ರಶ್ನೆ ಎರಡು, ಭಾರತದ ಗೋಧಿಯ ಕಣಜ ಯಾವುದು? ಆಪ್ಷನ್ ಎ ಕೇರಳ, ಬಿ ಒಡಿಶಾ, ಸಿ ಮಹಾರಾಷ್ಟ್ರ, ಡಿ ಪಂಜಾಬ್. ಉತ್ತರ ಡಿ ಪಂಜಾಬ್. ಪ್ರಶ್ನೆ ಮೂರು, ವಿಶ್ವ ಹೆಪಟೈಟಸ್ ದಿನ ಎಂದು ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ಎ ಜುಲೈ 28, ಬಿ ಜೂನ್ 28, ಸಿ ಜುಲೈ 30, ಡಿ ಜೂನ್ 30. ಉತ್ತರ ಎ ಜುಲೈ 28. ಪ್ರಶ್ನೆ ನಾಲ್ಕು, ವಿಶ್ವ ಆರೋಗ್ಯ ನೆಟ್ವರ್ಕ್ ಯಾವ ರೋಗವನ್ನು ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿ ಎಂದು ಘೋಷಿಸಿದೆ? ಆಪ್ಷನ್ ಎ ಡೆಂಗ್ಯೂ, ಬಿ ಚಿಕನ್ಗುನ್ಯ, ಸಿ ಮಂಕಿ ಪಾಕ್ಸ್, ಡಿ ಹಕ್ಕಿ ಜ್ವರ. ಉತ್ತರ ಸಿ ಮಂಕಿ ಪಾಕ್ಸ್. ಪ್ರಶ್ನೆ ಐದು, ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? ಆಪ್ಷನ್ ಎ 1945, ಬಿ 1947, ಸಿ 1957, ಡಿ 1943. ಉತ್ತರ ಎ 1945. ಪ್ರಶ್ನೆ ಆರು, 2021 ಯೂರೋ ಕಪ್ ಫುಟ್ಬಾಲ್ ಪಂದ್ಯವನ್ನು ಗೆದ್ದ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಬಿ ಅಮೇರಿಕಾ, ಸಿ ಇಟಲಿ, ಡಿ ರಷ್ಯಾ. ಉತ್ತರ ಸಿ ಇಟಲಿ. ಪ್ರಶ್ನೆ ಏಳು, ವಿಶ್ವಸಂಸ್ಥೆಯ ಪ್ರಸ್ತುತ ರಾಷ್ಟ್ರಗಳು ಎಷ್ಟಿವೆ? ಆಪ್ಷನ್ ಎ 183, ಬಿ 143, ಸಿ 204, ಡಿ 193. ಉತ್ತರ ಡಿ 193. ಪ್ರಶ್ನೆ ಎಂಟು, ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನ ಜನ್ಮಸ್ಥಳ ಎಲ್ಲಿದೆ? ಆಪ್ಷನ್ ಎ ಭಾರತ, ಬಿ ಭೂತಾನ್, ಸಿ ನೇಪಾಳ, ಡಿ ಬರ್ಮಾ. ಉತ್ತರ ಸಿ ನೇಪಾಳ. ಪ್ರಶ್ನೆ ಒಂಬತ್ತು, ರಾಷ್ಟ್ರಕೂಟರ ರಾಜ ಲಾಂಛನ ಯಾವುದು? ಆಪ್ಷನ್ ಎ ಹುಲಿ, ಬಿ ಸಿಂಹ, ಸಿ ವರಾಹ, ಡಿ ಗರುಡ. ಉತ್ತರ ಡಿ ಗರುಡ. ಪ್ರಶ್ನೆ ಹತ್ತು, ಆರೋಗ್ಯವಂತ ವ್ಯಕ್ತಿಯ ನಾಲಿಗೆ ಯಾವ ಬಣ್ಣದಲ್ಲಿರುತ್ತದೆ? ಆಪ್ಷನ್ ಎ ಗುಲಾಬಿ ಬಣ್ಣ, ಬಿ ಹಳದಿ ಬಣ್ಣ, ಸಿ ಬಿಳಿ ಬಣ್ಣ, ಡಿ ಕೆಂಪು ಬಣ್ಣ. ಉತ್ತರ ಎ ಗುಲಾಬಿ ಬಣ್ಣ.